ಎಲ್ರಿಗೂ ನಮಸ್ಕಾರ. ಲೋಕಸಭಾ ಚುನಾವಣಾ ರಿಸಲ್ಟ್ ಬಂದಿದೆ ಈಗಾಗಲೇ. ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಅಂತ ಮೋದಿಯವರು ಮತ್ತು ಬಿ ಜೆ ಪಿಯವರು ಪದೇ ಪದೇ ಹೇಳ್ತಾಯಿದ್ರು. ಯಾಕೆ ಅಂತಂದರೆ 2019 ಚುನಾವಣೆಯಲ್ಲಿ ಬಿ ಜೆ ಪಿ 303 ಸೀಟ್ಗಳನ್ನ ತಗೊಂಡಿತ್ತು, ಅಂದರೆ 300 ಸೀಟ್ಗಳನ್ನ ಕ್ರಾಸ್ ಆಗಿತ್ತು. ಈ ಸರಿ 400 ಸೀಟ್ಗಳಿಗಿಂತ ಜಾಸ್ತಿ ಗೆಲ್ತೀವಿ ಅಂತ ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಅಂತ ಹೇಳ್ತಾಯಿದ್ರು. ಆದರೆ ರಿಸಲ್ಟ್ ಬಂದಾಗ ಏನಾಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ರಿಸಲ್ಟ್ನಲ್ಲಿ 400 ದಾಟೋದಿರಲಿ 300 ದಾಟೋದಿರಲಿ, ಹೋದ ಬಾರಿ ಏನು 303 ಸೀಟ್ಗಳನ್ನ ಗೆದ್ದಿತ್ತೋ ಬಿ ಜೆ ಪಿ, ಅದರಲ್ಲೇ 63 ಸೀಟ್ಗಳನ್ನ ಕಳ್ಕೊಂಡು ಕೇವಲ 240 ಸೀಟ್ಗಳಲ್ಲಿ ಗೆದ್ದಿದೆ. ಹಾಗಾಗಿ ಈ ಬಾರಿ ಬಿ ಜೆ ಪಿ ತನ್ನ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರ್ತಾ ಇಲ್ಲ, ಎನ್ ಡಿ ಎ ರೂಪದಲ್ಲಿ ಬೇರೆ ಪಕ್ಷಗಳ ಬೆಂಬಲದೊಂದಿಗೆ ಅಧಿಕಾರಕ್ಕೆ ಬರ್ತಾ ಇದೆ. ಇದು ರಾಷ್ಟ್ರಮಟ್ಟದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ. ಮತ್ತು ಇಂಡಿಯಾ ಬ್ಲಾಕ್ ಏನಿತ್ತು, ಅವರು 234 ಸೀಟ್ಗಳನ್ನ ತೆಗೆದುಕೊಂಡು ಗಣನೀಯವಾದ ಸಾಧನೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಕರ್ನಾಟಕದ ಮಟ್ಟಿಗೆ ಬರೋದಾದರೆ, ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ 9 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ, 17 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆದ್ದಿದೆ, 2 ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಜಯ ಗಳಿಸಿದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಈ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಏನು ರಿಸಲ್ಟ್ ಬಂದಿದೆಯೋ ಅದರ ಹಿನ್ನೆಲೆ ಒಳಗಡೆ, ನಮ್ಮ ಕರ್ನಾಟಕದಲ್ಲಿ ಈ ಲೋಕಸಭಾ ಚುನಾವಣಾ ಫಲಿತಾಂಶದಿಂದ ಅತಿ ಹೆಚ್ಚು ಲಾಭ ಯಾರಿಗಾಗಿದೆ ಮತ್ತು ಅತಿ ಹೆಚ್ಚು ನಷ್ಟ ಯಾರಿಗಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳುವಂಥ, ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ. ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಹೇಳ್ದಂಗೆ 9 ಕಾಂಗ್ರೆಸ್ಸು, 17 ಬಿ ಜೆ ಪಿ, 2 ಜೆ ಡಿ ಎಸ್ಸು. ಸೊ ಇಷ್ಟು ಒಂದು ಸನ್ನಿವೇಶದಲ್ಲಿ ಯಾರಿಗೆ ಅತಿ ಹೆಚ್ಚು ಲಾಭ, ಯಾರಿಗೆ ಅತಿ ಹೆಚ್ಚು ನಷ್ಟ. ಕಾಂಗ್ರೆಸ್ನ ಫಸ್ಟ್ ಹೋಗೋಣ. ಕಾಂಗ್ರೆಸ್ಗೆ ಅತಿ ಹೆಚ್ಚು ಲಾಭ ಆಗಿದೆಯಾ ಅಥವಾ ನಷ್ಟ ಆಗಿದೆಯಾ ಅಂತ ನೋಡೋದಾದರೆ, ಕಾಂಗ್ರೆಸ್ಗೆ ನಂಬರ್ಗಳ ದೃಷ್ಟಿಯಿಂದ ನೋಡೋದಾದರೆ 2019 ಕಾಂಗ್ರೆಸ್ಸು ಕೇವಲ 1 ಸೀಟಲ್ಲಿ ಗೆದ್ದಿತ್ತು. ಈ ಸರಿ 9 ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಆ ದೃಷ್ಟಿಯಿಂದ ನೋಡಿದಾಗ ಕಾಂಗ್ರೆಸ್ಸು ಒಟ್ಟು ಗೆದ್ದಿರೋದ್ರಲ್ಲಿ 8 ಸೀಟ್ಗಳನ್ನ ಹೆಚ್ಚುವರಿಯಾಗಿ ಗೆದ್ದಿದೆ. ಆ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಒಂದು ಮಟ್ಟಿಗೆ ಲಾಭ ಆಗಿದೆ ಅಂತ ಹೇಳ್ಬೋದು. ಆದರೆ ಇದು ನಿಜಕ್ಕೂ ಅತಿ ದೊಡ್ಡ ಲಾಭನಾ ಅಂತಂದರೆ ಅಲ್ಲ. ಯಾಕಂದರೆ ಕಾಂಗ್ರೆಸ್ಸು ವಿಧಾನಸಭಾ ಚುನಾವಣೆಯಲ್ಲಿ 135 ಸೀಟ್ಗಳನ್ನ ಗೆದ್ದಿತ್ತು. ಅಷ್ಟಲ್ದೇ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಿತ್ತು. 135 ಸೀಟುಗಳನ್ನ ಗೆದ್ದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಒಂದು ಹಿನ್ನೆಲೆ ಒಳಗಡೆ ಕಾಂಗ್ರೆಸ್ಸು ಕನಿಷ್ಠ ಅರ್ಧದಷ್ಟಾದರೂ ಲೋಕಸಭಾ ಸೀಟುಗಳನ್ನ ಗೆದ್ದಿದ್ದರೆ ಆಗ ಕಾಂಗ್ರೆಸ್ಸು ಅತ್ಯುತ್ತಮ ಸಾಧನೆ ಮಾಡಿದೆ, ಅತಿ ಹೆಚ್ಚು ಲಾಭ ಆಗಿದೆ ಅಂತ ಹೇಳ್ಬೋದಾಗಿತ್ತು. ಆದರೆ ಕಾಂಗ್ರೆಸ್ ಗೆದ್ದಿರೋದು 9 ಸೀಟುಗಳು, ಹೋದ ಬಾರಿಗಿಂತ 8 ಸೀಟುಗಳನ್ನ ಹೆಚ್ಚುವರಿಯಾಗಿ ಗೆದ್ದಿದೆ. ಹಾಗಾಗಿ ಇದನ್ನು ಅತಿ ಹೆಚ್ಚು ಲಾಭ ಅಂತ ಹೇಳಕ್ಕೆ ಬರಲ್ಲ, ಒಂದು ಮಟ್ಟಿನ ಲಾಭ ಅಂತ ಮಾತ್ರ ಹೇಳ್ಬೋದಷ್ಟೆ. ಹಾಗಿದ್ರೆ ಬಿ ಜೆ ಪಿಗೆ ಲಾಭ ಆಗಿದೆಯಾ ಅಂತ ನೋಡೋದಾದರೆ, ನೇರವಾಗಿ ಅಂಕಿಅಂಶಗಳ ಲೆಕ್ಕಾಚಾರದಲ್ಲಿ ನೋಡೋದಾದರೆ ಬಿ ಜೆ ಪಿಗೆ ಲಾಭ ಆಗಿಲ್ಲ, ನಷ್ಟ ಆಗಿದೆ. ಯಾಕಂದರೆ 2019 ಎಲೆಕ್ಷನಲ್ಲಿ ಬಿ ಜೆ ಪಿ 25 ಲೋಕಸಭಾ ಸೀಟ್ಗಳನ್ನ ಗೆದ್ದಿತ್ತು. ಈ ಸಾರಿ ಅದು ಕೇವಲ 17 ಸೀಟ್ಗಳನ್ನ ಗೆದ್ದಿದೆ. ಹಾಗಾಗಿ ಬಿ ಜೆ ಪಿ ನೇರ 8 ಸೀಟುಗಳನ್ನ ಕಳ್ಕೊಂಡಿದೆ. ಹಾಗಾಗಿ ಈ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಲಾಭ ಅಲ್ಲ, ನಷ್ಟ ಆಗಿದೆ ಅನ್ನೋದು ಅತ್ಯಂತ ಸ್ಪಷ್ಟ. ಆದರೆ ಬಿ ಜೆ ಪಿಗೆ ನಿಜಕ್ಕೂ ಅತಿ ದೊಡ್ಡ ಲಾಭ ಆಗುವ ಒಂದು ಸಾಧ್ಯತೆ ಇದೆ. ಏನು ಅಂತಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲಯನ್ಸ್ ಮಾಡ್ಕೊಂಡಿದ್ವು. ಹಾಗಾಗಿ ಎಲ್ಲೆಲ್ಲಿ ಜೆ ಡಿ ಎಸ್ ಸ್ಟ್ರಾಂಗ್ ಇತ್ತು ಅಥವಾ ಎಲ್ಲೆಲ್ಲಿ ಒಕ್ಕಲಿಗ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿತ್ತು, ಅದು ಮೈಸೂರು ಕ್ಷೇತ್ರ ಆಗಿರಬಹುದು, ತುಮಕೂರು ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಬೆಂಗಳೂರು ಉತ್ತರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ತುಮಕೂರು ಕ್ಷೇತ್ರ ಆಗಿರ್ಬೋದು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಜೆ ಡಿ ಎಸ್ನ ಮತಗಳು, ಜೆ ಡಿ ಎಸ್ನ ಮತದಾರರು ಗಣನೀಯವಾಗಿ ಬಿ ಜೆ ಪಿಗೆ ವೋಟ್ ಹಾಕಿದ್ದಾರೆ. ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಕೂಡ ಬಿ ಜೆ ಪಿ ಪರವಾಗಿ ಕೆಲಸ ಮಾಡಿದ್ದಾರೆ. ಇದು ಈಗಾಗಲೇ ದೇಶದಾದ್ಯಂತ ಇರುವ ಹಲವಾರು ಉದಾಹರಣೆಗಳ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಸಾಮಾನ್ಯವಾಗಿ ಯಾವುದೇ ಪ್ರಾದೇಶಿಕ ಪಕ್ಷದ ಜೊತೆ ಅಲಯನ್ಸ್ ಮಾಡಿಕೊಂಡಾಗ ಆ ಪ್ರಾದೇಶಿಕ ಪಕ್ಷದ ವೋಟುಗಳನ್ನು, ಓಟುದಾರರನ್ನು, ಕಾರ್ಯಕರ್ತರನ್ನ ಎಲ್ಲರನ್ನೂ ತನ್ನ ತೆಕ್ಕೆಗೆ ತೆಗೆದುಕೊಂಡು ಆ ಪ್ರಾದೇಶಿಕ ಪಕ್ಷವನ್ನು ಮುಗಿಸುವಂಥ ಕೆಲಸವನ್ನು ಬಿ ಜೆ ಪಿ ಮಾಡಿದೆ. ಇಲ್ಲೂ ಕೂಡ ಏನು, ಈ ಚುನಾವಣೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ನ ಮತಗಳು ಬಿ ಜೆ ಪಿಗೆ ಬಂದಿದೆಯೋ, ಜೆ ಡಿ ಎಸ್ ಕಾರ್ಯಕರ್ತರು ಬಿ ಜೆ ಪಿ ಕೆಲಸ ಮಾಡಿದರೋ, ಅದನ್ನೇನಾದರೂ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಹಾಗೆ ತನ್ನಲ್ಲೇ ಉಳಿಸಿಕೊಂಡರೆ, ಅಂದರೆ ಜೆ ಡಿ ಎಸ್ನ ನಾಶ ಮಾಡಿದರೆ, ತನ್ನಲ್ಲೇ ಉಳಿಸಿಕೊಂಡರೆ, ಆಗ ಬಿ ಜೆ ಪಿಗೆ ಈ ಚುನಾವಣೆಯಲ್ಲಿ, ಈ ಚುನಾವಣೆಯ ಒಟ್ಟು ದೃಷ್ಟಿಯಿಂದ ಅತಿ ದೊಡ್ಡ ಲಾಭ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಸದ್ಯಕ್ಕೆ ಬಿ ಜೆ ಪಿಗೆ ನಷ್ಟ ಆಗಿದೆ. ಏನಾದರೂ ಜೆ ಡಿ ಎಸ್ ಮತದಾರರು ಓಟ್ ಹಾಕಿರೋದನ್ನ ತನ್ನ ಕಡೆಗೆ ಹಾಗೆ ಉಳಿಸ್ಕೊಂಡ್ರೆ ಇದು ಬಿ ಜೆ ಪಿಯ ಪಾಲಿಗೆ ಅತಿ ದೊಡ್ಡ ಲಾಭದಾಯಕ ಚುನಾವಣೆ ಆಗುತ್ತೆ. ಆದರೆ
ಅದು ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದು ಕುಮಾರಸ್ವಾಮಿಯವರ ನಡೆಗಳ ಮೇಲೆ ನಿರ್ಧಾರ ಆಗಿದೆ. ಇನ್ನು ಜೆ ಡಿ ಎಸ್ ವಿಷಯಕ್ಕೆ ಬರೋದಾದರೆ, ಜೆ ಡಿ ಎಸ್ 2019 ಒಂದೇ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿತ್ತು, ಈ ಸಾರಿ 2 ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದೆ. ಹಾಗಾಗಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿಗೆ ಗೆದ್ದಿದೆ ಅನ್ನೋದನ್ನು ಬಿಟ್ಟರೆ ಜೆ ಡಿ ಎಸ್ಗೆ ಅಂಥ ದೊಡ್ಡ ಲಾಭ ಏನು ಈ ಚುನಾವಣೆಯಿಂದ ಆಗಿಲ್ಲ. ಯಾಕಂತಂದರೆ ಜೆ ಡಿ ಎಸ್ ಮತ್ತೊಂದು ಕಡೆ ತನ್ನ ಗಣನೀಯ ಸಾಮರ್ಥ್ಯ ಇದ್ದ ಹಲವಾರು ಕ್ಷೇತ್ರಗಳಲ್ಲಿ ತನ್ನ ಮತದಾರರನ್ನು ಬಿ ಜೆ ಪಿಗೆ ವರ್ಗಾಯಿಸುವ ಮೂಲಕ ತನ್ನ ನೆಲೆಯನ್ನು ಕಳೆದುಕೊಳ್ಳುವಂಥ ಅಪಾಯವನ್ನು ಎದುರಿಸ್ತಾ ಇದೆ. ಹಾಗಾಗಿ ಲೋಕಸಭಾ ಸ್ಥಾನಗಳ ಸಂಖ್ಯೆಯ ದೃಷ್ಟಿಯಿಂದ ಒಂದು ಸೀಟ್ ಹೆಚ್ಚಿಗೆ ಗಳಿಸಿದೆ, ಅದರಿಂದ ಇವತ್ತು ಜೆ ಡಿ ಎಸ್ಸು ಲಾಭ ಪಡ್ಕೊಂಡಿದೆ ಅಂತ ಹೇಳಬಹುದಾದರೂ, ಒಟ್ಟಾರೆಯಾಗಿ ಜೆ ಡಿ ಎಸ್ ಅಂಥ ಲಾಭವನ್ನು ಗಳಿಸಿಲ್ಲ. ಅದರ ಬದಲು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋವಂಥ ಒಂದು ರಿಸ್ಕಲ್ಲಿದೆ ಅಂತ ಹೇಳ್ಬೋದು. ಹಾಗಾಗಿ ಜೆ ಡಿ ಎಸ್ಗೆ ಕೂಡ ಇಲ್ಲಿ ಅತಿ ಹೆಚ್ಚು ಲಾಭ ಆಗಿಲ್ಲ. ಹಾಗಿದ್ದರೆ ಕಾಂಗ್ರೆಸ್ಗೂ ಅತಿ ಹೆಚ್ಚು ಅನ್ನೋಷ್ಟು ಲಾಭ ಆಗಿಲ್ಲ, ಬಿ ಜೆ ಪಿಗೆ ನಷ್ಟ ಆಗಿದೆ, ಜೆ ಡಿ ಎಸ್ಗೂ ತುಂಬ ಏನು ಲಾಭ ಆಗಿಲ್ಲ ಅನ್ನೋದಾದರೆ, ಈ ಲೋಕಸಭಾ ಚುನಾವಣೆ ಫಲಿತಾಂಶ ದೃಷ್ಟಿಯಿಂದ ನೋಡಿದಾಗ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಲಾಭ ಆಗಿರೋದು ಯಾರಿಗೆ? ಈ ರಾಜ್ಯದಲ್ಲಿ ಈ ಲೋಕಸಭಾ ಚುನಾವಣಾ ಫಲಿತಾಂಶ ಏನು ಬಂದಿದೆ, ಯಾರಿಗೆ ಅತಿ ಹೆಚ್ಚು ಲಾಭ ಆಗಿರೋದು ಅಂತಂದರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರಿಗೆ. ಕುಮಾರಸ್ವಾಮಿಯವರು ಎಂ ಪಿಯಾಗಿ ಗೆದ್ದಿದ್ದಾರೆ, ಅಕಸ್ಮಾತ್ ಏನಾದರೂ ಕೇಂದ್ರದಲ್ಲಿ ಬಿ ಜೆ ಪಿ ಸರಳ ಬಹುಮತದೊಂದಿಗೆ ಗೆದ್ದುಬಿಟ್ಟಿದ್ದರೆ ಆಗ ಕುಮಾರಸ್ವಾಮಿಯವರಿಗೆ ಯಾವ ಲಾಭನೂ ಆಗ್ತಾ ಇರಲಿಲ್ಲ. ಯಾಕೆಂದರೆ ನಾನೇ ಹಿಂದೆ ಒಂದು ವಿಡಿಯೋ ಮಾಡಿ ಹೇಳಿದ್ದೆ, ಕುಮಾರಸ್ವಾಮಿಯವರು ಸೋತರೆ ಅವರ ನಾಯಕತ್ವ ಉಳಿಸ್ಕೊಳ್ಬೇಕಾದ್ರೆ ಮತ್ತು ಅವರ ನಾಯಕತ್ವವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ತಗೊಂಡೋಗಬೇಕಾದ್ರೆ ಮತ್ತು ಅವ್ರ ಪಕ್ಷವನ್ನು ಉಳಿಸ್ಕೋಬೇಕಾದ್ರೆ ಕುಮಾರಸ್ವಾಮಿಯವರು ಸೋಲಬೇಕು ಅಂತ ನಾನೇ ಹಿಂದೆ ಒಮ್ಮೆ ಹೇಳಿದ್ದೆ. ಯಾಕೆ ಹಾಗೆ ಹೇಳಿದ್ದು ಅಂತಂದರೆ, ಕುಮಾರಸ್ವಾಮಿಯವರು ಗೆದ್ದು ಕೇಂದ್ರದಲ್ಲಿ ಮಂತ್ರಿಯಾದರೂ ಕೂಡ ಮೋದಿಯವರ ಪ್ರಧಾನಮಂತ್ರಿಯಾಗಿದ್ದಾಗ ಕುಮಾರಸ್ವಾಮಿಯವರಿಗೆ ಯಾವ ಸ್ವಾತಂತ್ರ್ಯವೂ ಇರಲ್ಲ ಅನ್ನೋ ಕಾರಣಕ್ಕೆ ಹಾಗೆ ಹೇಳಿದ್ದೆ ನಾನು. ಉದಾಹರಣೆಗೆ ಈ ಸಾರಿ ಏನಾದರೂ ಚುನಾವಣೆಯಲ್ಲಿ ಬಿ ಜೆ ಪಿ ಸರಳ ಬಹುಮತ ಗಳಿಸಿದ್ದಿದ್ರೆ, 272 ಜಾಸ್ತಿ ತಗೊಂಡು ಸರಳ ಬಹುಮತ ಗಳಿಸಿ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಿದ್ರೆ, ಆಗ ಕುಮಾರಸ್ವಾಮಿಯವರು ಮಂತ್ರಿಯಾಗಿದ್ದರೂ ಕೂಡ ಕುಮಾರಸ್ವಾಮಿಯವರಿಗೆ ಯಾವುದೇ ಸ್ವಾತಂತ್ರ್ಯ ಇರ್ತಾ ಇರಲಿಲ್ಲ. ನಿಮಗೆ ಗೊತ್ತಿದೆ, ಕಡೆಯ 10 ವರ್ಷಗಳಲ್ಲಿ ಮೋದಿಯವರ ಆಡಳಿತದಲ್ಲಿ ಅಮಿತ್ ಶಾ ಬಿಟ್ಟರೆ ಮತ್ತು ಒಂದು ಮಟ್ಟಕ್ಕೆ ನಿತಿನ್ ಗಡ್ಕರಿ ಬಿಟ್ಟರೆ ಯಾವ ಮಂತ್ರಿಗಳು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಾಗಿದೆಯಾ? ಅಮಿತ್ ಶಾ ಬಿಟ್ಟರೆ, ಒಂದು ಮಟ್ಟಕ್ಕೆ ನಿತಿನ್ ಗಡ್ಕರಿ ಬಿಟ್ಟರೆ ಯಾವ ಮಂತ್ರಿಗಳ ಬಗ್ಗೆನೂ ಅವರ ಸಾಧನೆಗಳ ಬಗ್ಗೆನೂ ಜನಕ್ಕೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಮೋದಿ ಪ್ರಧಾನಮಂತ್ರಿಯಾಗಿದ್ದಾಗ ಉಳಿದೆಲ್ಲ ಮಂತ್ರಿಗಳು ಅವರ ಕೈಗೊಂಬೆಯಾಗಿಯೇ ಇರಬೇಕಾಗ್ತದೆ ಮತ್ತು ಮರೆಯಲ್ಲಿಯೇ ಇರಬೇಕಾಗ್ತದೆ. ತಾನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ ಅದನ್ನು ತೋರಿಸ್ಕೊಳ್ಳೋಂಗಿಲ್ಲ. ಹಾಗಾಗಿ ಬಿ ಜೆ ಪಿ ಸರಳ ಬಹುಮತ ಪಡ್ಕೊಂಡಿದ್ದು ಅಂಥ ಸನ್ನಿವೇಶದಲ್ಲಿ ಕುಮಾರಸ್ವಾಮಿ ಮಂತ್ರಿಯಾಗಿದ್ದರೂ ಕೂಡ ಅವರಿಗೆ ಸ್ವಾತಂತ್ರ್ಯ ಇರ್ತಾ ಇರಲಿಲ್ಲ. ತಾನೇನೋ ಒಂದು ಒಳ್ಳೆ ಕೆಲಸ, ಒಳ್ಳೆ ಐಡಿಯಾ ಬಂದು ಈ ಒಳ್ಳೆ ಕೆಲಸ ಮಾಡೋಣ ಅಂತ ಕುಮಾರಸ್ವಾಮಿಯವ್ರಿಗೆ ಅನಿಸಿದರೂ ಕೂಡ ಅದನ್ನು ಅವರು ಮಾಡೋಕ್ಕಾಗ್ತಿರಲಿಲ್ಲ. ಅದನ್ನು ಅವರು ಮೋದಿಯವರ ಐಡಿಯಾ ಅಂತೇಳಿ ಮೋದಿಯವರ ಹೆಸರಲ್ಲಿ ಮಾಡಬೇಕಾಗಿರ್ತಿತ್ತು. ಹಾಗಿದ್ದಾಗ ಕುಮಾರಸ್ವಾಮಿಯವ್ರಿಗೆ ಒಳ್ಳೆಯ ಹೆಸರು ತಗೊಳ್ಳಿಕ್ಕೆ ಆಗ್ತಿರಲಿಲ್ಲ ಮತ್ತು ತಮ್ಮ ಪಾರ್ಟಿಯನ್ನು ಮುಳುಗಿಸ್ಲಿಕ್ಕೆ ಬಿ ಜೆ ಪಿ ಪ್ರಯತ್ನ ಪಟ್ಟಾಗ ಅದನ್ನು ನಿಲ್ಲಿಸ್ಲಿಕ್ಕೂ ಕುಮಾರಸ್ವಾಮಿಯವ್ರ ಕೈಲಿ ಆಗ್ತಾ ಇರಲಿಲ್ಲ. ಆದರೆ ಕುಮಾರಸ್ವಾಮಿಯವರ ಅದೃಷ್ಟ, ಈ ಸಾರಿ ಚುನಾವಣೆಯಲ್ಲಿ ಏನಾಗಿದೆ, ಬಿ ಜೆ ಪಿಗೆ ಸರಳ ಬಹುಮತ ಬಂದಿಲ್ಲ. ನಮಗೆಲ್ಲ ಈಗಾಗಲೇ ಗೊತ್ತಿರುವಂಗೆ 272 ಸೀಟ್ ಬಂದಿಲ್ಲ, ಅದರ ಬದಲು 240 ಸೀಟ್ ಬಂದಿದೆ. ಹಾಗಾಗಿ ಇವತ್ತು ಬರ್ತಾ ಇರ್ತಕ್ಕಂಥದ್ದು ಎನ್ ಡಿ ಎ ಗೌರ್ಮೆಂಟು, ಉಳಿದ ಪಾರ್ಟಿಗಳ ಬೆಂಬಲದೊಂದಿಗೆ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾಯಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಕುಮಾರಸ್ವಾಮಿಯವರು ಏನು ಮಂತ್ರಿಗಳಾಗ್ತಾರೆ, ನಾಳೆ ದಿನ ಕುಮಾರಸ್ವಾಮಿಯವರಿಗೆ ಸ್ವಾತಂತ್ರ್ಯ ಇರ್ತದೆ, ಲಿಬರ್ಟಿ ಇರ್ತದೆ. ಈ ಒಂದು ಸನ್ನಿವೇಶದಲ್ಲಿ ಕುಮಾರಸ್ವಾಮಿಯವರು ತಮಗೂ ಹೆಸರು ಬರುವಂಥ, ಜನಕ್ಕೂ ಒಳ್ಳೆಯದಾಗುವಂಥ ಕೆಲಸಗಳನ್ನ ಮಾಡಿ ತಮ್ಮ ಜನಪ್ರಿಯತೆಯನ್ನು ಹೆಚ್ಚಿಗೆ ಮಾಡ್ಕೋಬಹುದು ಮತ್ತು ತನ್ನ ನಾಯಕತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸ್ಕೋಬಹುದು. ಆ ಕಾರಣದಿಂದ ನೋಡಿದಾಗ ಕುಮಾರಸ್ವಾಮಿಯವರಿಗೆ ಅತಿ ಹೆಚ್ಚಿನ ಲಾಭ ಆಗಿದೆ. ಒಂದು. ಎರಡನೇದು, ಕುಮಾರಸ್ವಾಮಿಯವರು ಉಳಿದೆಲ್ಲ ಕ್ಷೇತ್ರಗಳಲ್ಲೂ ಜೆ ಡಿ ಎಸ್ನಲ್ಲಿ ನಾಯಕತ್ವವನ್ನು ಬೆಳೆಸಿ ಜೆ ಡಿ ಎಸ್ ಪಕ್ಷವನ್ನು ಉಳಿಸಿಕೊಳ್ಳಲಿಕ್ಕೆ ಇಲ್ಲಿ ಒಂದು ಅವಕಾಶ ಸೃಷ್ಟಿಯಾಗಿದೆ. ಯಾಕೆ ಅಂತಂದರೆ, ಬಿ ಜೆ ಪಿ ಸಂಪೂರ್ಣ ಬಹುಮತ ಬಂದು ಮೋದಿ ಪ್ರಧಾನಮಂತ್ರಿ ಆಗಿದ್ದಿದ್ದರೆ ಅವರು ಜೆ ಡಿ ಎಸ್ನ ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ರು. ಆಗ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಲಿಕ್ಕೂ ಕೂಡ ಕುಮಾರಸ್ವಾಮಿಯವರಿಗೆ ಕಷ್ಟ ಆಗ್ತಿತ್ತು. ಈಗ ಬಿ ಜೆ ಪಿ ಸರಳ ಬಹುಮತ ಪಡೆದೇ ಇರೋದರಿಂದ ಆ ಪ್ರಯತ್ನವನ್ನು ಅಷ್ಟು ಸೀರಿಯಸ್ ಆಗಿ ಮಾಡಲಿಕ್ಕೆ ಕಷ್ಟ ಇದೆ. ಹಾಗಾಗಿ ತನ್ನ ಪಕ್ಷವನ್ನು ಉಳಿಸ್ಕೊಳ್ಳಿಕ್ಕೆ ಕೂಡ ಕುಮಾರಸ್ವಾಮಿಯವರಿಗೆ ಅವಕಾಶ ಇದೆ. ಆದರೆ ಅದು ಅಷ್ಟು ಸುಲಭ ಇಲ್ಲ ಅನ್ನೋದನ್ನು ಕೂಡ ಕುಮಾರಸ್ವಾಮಿಯವರು ಅರ್ಥ ಮಾಡಿಕೊಳ್ಬೇಕಾಗಿದೆ. ಯಾಕೆ ಅಂತಂದರೆ, ನೀವು ಚರಿತ್ರೆಯನ್ನು ನೋಡಿದ್ರೆ
ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳು ಬಿ ಜೆ ಪಿ ಜೊತೆ ಅಲಯನ್ಸ್ ಆಗಿದವೋ ಅಲ್ಲೆಲ್ಲ ಕಡೆ ಪ್ರಾದೇಶಿಕ ಪಕ್ಷಗಳನ್ನು ಬಿ ಜೆ ಪಿ ನುಂಗಿ ನೀರು ಕುಡಿದಿದೆ. ಉದಾಹರಣೆಗೆ ಕರ್ನಾಟಕದಿಂದನೇ ಶುರು ಮಾಡೋದಾದರೆ ಜೆ ಡಿ ಯು ಪಾರ್ಟಿ ಬಿ ಜೆ ಪಿ ಜೊತೆ ಟೈಅಪ್ ಆಗಿದ್ದು ನಿಮ್ಗೆ ಗೊತ್ತಿದೆ, ಅಲಯನ್ಸ್ ಆಗಿದ್ದು ನಿಮಗೆ ಗೊತ್ತಿದೆ. ಇವತ್ತು ಕರ್ನಾಟಕದಲ್ಲಿ ಜೆ ಡಿ ಯು ಪಾರ್ಟಿ ಎಲ್ಲಿದೆ ನೀವೇ ಹೇಳಿ. ಇನ್ನು ಬಂಗಾರಪ್ಪನವರು ಬಿ ಜೆ ಪಿ ಜೊತೆ ಸೇರಿಕೊಂಡಾಗ ಅವರ ಹಿಂದೆ ಇದ್ದಂಥ ಅಗಾಧವಾದ ಈಡಿಗ ಸಮುದಾಯವೂ ಕೂಡ ಬಿ ಜೆ ಪಿಗೆ ಹೋಯಿತು. ಆದರೆ ಬಿ ಜೆ ಪಿ ಬಿಟ್ಟು ಈಚೆ ಬಂದಾಗ ಬಂಗಾರಪ್ಪನವರು ಏಕಾಂಗಿಯಾಗಿ ಈಚೆ ಬಂದರು. ಅಂಥ ದೊಡ್ಡ ಜನನಾಯಕರಾಗಿದ್ದಂಥ ಬಂಗಾರಪ್ಪನವರಿಂದೆ ಈಡಿಗ ಸಮುದಾಯ ಬಿ ಜೆ ಪಿ ಬಿಟ್ಟು ವಾಪಸ್ ಬರಲಿಲ್ಲ. ಹಾಗಾಗಿ ತನ್ನ ಹಿಂದೆ ಇದ್ದಂಥ ದೊಡ್ಡ ಸಮುದಾಯದ ಬೆಂಬಲವನ್ನು ಬಂಗಾರಪ್ಪನವರು ಕಳ್ಕೊಂಡ್ರು, ತಮ್ಮ ಪಕ್ಷವನ್ನು ಕಳ್ಕೊಂಡ್ರು, ತಮ್ಮ ನಾಯಕತ್ವವನ್ನು ಕಳ್ಕೊಂಡ್ರು. ಇನ್ನು ನೀವು ಅಸ್ಸಾಂನಲ್ಲಿ ಅಸ್ಸಾಂ ಗಣ ಪರಿಷತ್ ಅಂತ ವಿದ್ಯಾರ್ಥಿ ಚಳವಳಿಯಿಂದ ಹುಟ್ಕೊಂಡಂಥ ಪ್ರಾದೇಶಿಕ ಪಕ್ಷ, ಬಹಳ ಚೆನ್ನಾಗಿ ನಡೀತಾ ಇದ್ದಂಥ ಪ್ರಾದೇಶಿಕ ಪಕ್ಷ ಬಿ ಜೆ ಪಿ ಜೊತೆ ಅಲಯನ್ಸ್ಗೆ ಹೋದ ಮೇಲೆ ಇವತ್ತು ಅಸ್ಸಾಂ ಗಣ ಪರಿಷತ್ ಅನ್ನೋ ಪಕ್ಷ ಎಲ್ಲಿದೆ ಅಂತ ನಾವೆಲ್ಲ ಹುಡುಕ್ಬೇಕಾಗಿದೆ. ಇನ್ನು ಶಿವಸೇನಾ ಪಕ್ಷ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಜೊತೆ ಅಲಯನ್ಸ್ ಆಯಿತು. ಬಿ ಜೆ ಪಿ ಜೊತೆ ಅಲಯನ್ಸ್ ಆದಮೇಲೆ ಅದು ವೀಕ್ ಆಗ್ತಾ ಬಂತು. ನೀವು ಗಮನಿಸಿರ್ಬೋದು, ಪ್ರತಿ ಅಸೆಂಬ್ಲಿ ಚುನಾವಣೆಯಲ್ಲಿ ಶಿವಸೇನಾಗಿಂತ ಹೆಚ್ಚು ಸ್ಥಾನಗಳನ್ನ ಬಿ ಜೆ ಪಿ ಗಳಿಸ್ತಾ ಇತ್ತು. ಆ ರೀತಿ ಮಾಡಿಕೊಂಡು ದುರ್ಬಲಗೊಳಿಸ್ತಾ ಬಂತು. ಕಡೆಗೆ ಶಿವಸೇನೆ ಪಾರ್ಟಿಯನ್ನೇ ಡಿವೈಡ್ ಮಾಡಿ ಆ ಶಿವಸೇನೆ ಪಕ್ಷವನ್ನೇ ನಾಶ ಮಾಡುವಂಥ ಕೆಲಸಕ್ಕೆ ಬಿ ಜೆ ಪಿ ಕೈ ಹಾಕಿದ್ದು ಕೂಡ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಬಿ ಜೆ ಪಿ ಪ್ರಾದೇಶಿಕ ಪಕ್ಷಗಳನ್ನ ನುಂಗಿ ನೀರು ಕುಡಿದಂಥ ದೊಡ್ಡ ಹಿಸ್ಟರಿನೇ ಇದೆ. ಇಲ್ಲೂ ಕೂಡ ಏನು ಕುಮಾರಸ್ವಾಮಿಯವರು ತಮ್ಮ ಜೆ ಡಿ ಎಸ್ ಪಕ್ಷವನ್ನು ಬಿ ಜೆ ಪಿ ಜೊತೆ ಅಲಯನ್ಸ್ ಮಾಡಿದರೋ, ಈ ಒಂದು ಕಾರಣದಿಂದ ಏನು ಬೆಳವಣಿಗೆ ಆಗಿದೆಯೋ, ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ ಇದೆ ಕುಮಾರಸ್ವಾಮಿಯವ್ರಿಗೆ. ಈಗ ಸಿಕ್ಕಿರುವಂಥ ಅವಕಾಶ ಏನಿದೆ, ಒಂದು ಸ್ವತಂತ್ರ ಇದೆ ಅವರಿಗೆ, ಮಂತ್ರಿಗಳಾದಮೇಲೆ ಒಂದು ಲಿಬರ್ಟಿ ಇದೆ. ಇದನ್ನು ಬಳಸ್ಕೊಂಡು ಅವರು ಜೆ ಡಿ ಎಸ್ ಪಕ್ಷ ನಾಶ ಆಗದೇ ಇರೋ ಥರ, ಬಿ ಜೆ ಪಿಯ ತೆಕ್ಕೆಗೆ ಹೋಗದೇ ಇರೋ ಥರ ಉಳಿಸ್ಕೋಬೇಕಾಗಿದೆ. ಹಾಗೆ ಉಳಿಸ್ಕೊಂಡಾಗ ಮಾತ್ರ ನಾವು ಕುಮಾರಸ್ವಾಮಿಯವರಿಗೆ ಅತಿ ಹೆಚ್ಚಿನ ಲಾಭ ಆಗಿದೆ ಅಂತ ಹೇಳ್ಬೋದು. ಇದೇ ಸಂದರ್ಭವನ್ನು ಬಳಸ್ಕೊಂಡು ಕುಮಾರಸ್ವಾಮಿಯವರು ಇನ್ನೊಂದು ಕೆಲಸ ಮಾಡಬೇಕಾಗಿದೆ. ಏನಂತಂದರೆ ಜೆ ಡಿ ಎಸ್ ಅಂದ್ರೇನು, ಜನತಾದಳ್ ಸೆಕ್ಯುಲರ್, ಜಾತ್ಯಾತೀತ ಜನತಾದಳ. ಅದಕ್ಕೆ ಹೆಸರಿಗೆ ಪೂರಕವಾಗಿ ಜೆ ಡಿ ಎಸ್ಗೆ ಎಲ್ಲ ಸಮುದಾಯಗಳ ಬೆಂಬಲವೂ ಒಂದಲ್ಲ ಒಂದು ಮಟ್ಟಿಗೆ ಇತ್ತು. ಆದರೆ ಬಿ ಜೆ ಪಿ ಜೊತೆ ಯಾವಾಗ ಅಲಿಯನ್ಸ್ ಆದರು ಕುಮಾರಸ್ವಾಮಿಯವರು, ಆಗ ಕೆಲವು ಸಮುದಾಯಗಳ ಬೆಂಬಲ ಕಡಿಮೆ ಆಯಿತು ಜೆ ಡಿ ಎಸ್ಗೆ. ಕುಮಾರಸ್ವಾಮಿಯವರು ಕೂಡ ಬಿ ಜೆ ಪಿ ಜೊತೆ ಅಲಿಯನ್ಸ್ ಆದಂಥ ಸಂದರ್ಭದಲ್ಲಿ ಒಂದು ಟಿ ವಿ ಚಾನೆಲ್ ಜೊತೆ ಮಾತಾಡ್ತಾ, ನಾನು ಸೆಕ್ಯುಲರ್ ಆಗಿದ್ದೆ ಅಂತ ಏನು ನಾನು ಹೇಳ್ಕೊಂಡಿದ್ನೋ, ನಾನು ಸೆಕ್ಯುಲರ್ ಆಗಿರಬೇಕು ಅಂತ ಏನು ಹೇಳ್ಕೊಂಡಿದ್ನೋ, ಸೆಕ್ಯುಲರ್ ಅಂತ ಏನು ಬಳಸಿದ್ನೋ ನಾನು, ಅದ್ರ ಬಗ್ಗೆ ಪಶ್ಚಾತ್ತಾಪ ಇದೆ ಅಂತ ಅತ್ಯಂತ ಇಮ್ಮೆಚ್ಯೂರ್ ಆದ ಮಾತುಗಳನ್ನ ಆಡಿದರು. ಅಂದರೆ ಜಾತ್ಯಾತೀತತೆಯ ಪ್ರಾಮುಖ್ಯತೆ ಏನು ಡೆಮಾಕ್ರಸಿ ಒಳಗಡೆ ಅನ್ನೋದು ಗೊತ್ತಿಲ್ಲದೇ ಇರೋ ರೀತಿ ಕುಮಾರಸ್ವಾಮಿಯವರು ಮಾತಾಡಿದ್ರು. ಅದನ್ನು ಮೀರಿ ಕುಮಾರಸ್ವಾಮಿಯವರು ಈಗ ಜನತಾದಳವನ್ನು ಉಳಿಸಿ ಬೆಳೆಸುವಂಥ ಸನ್ನಿವೇಶದಲ್ಲಿ ಎಲ್ಲರನ್ನೂ ಒಳಗೊಂಡು, ಜನತಾದಳ ಸೆಕ್ಯುಲರ್ ಅಂತ ಏನು ಹೆಸರಿದೆಯೋ ಅದೇ ರೀತಿ ಎಲ್ಲರನ್ನೂ ಒಳಗೊಂಡು ಎಲ್ಲ ಸಮುದಾಯಗಳು ತಮಗೆ ಬೆಂಬಲ ಕೊಡುವ ರೀತಿಯಲ್ಲಿ ಪಕ್ಷವನ್ನು ಎಲ್ಲರ ಪಕ್ಷವನ್ನಾಗಿ ಬೆಳೆಸುವಂಥ ಜವಾಬ್ದಾರಿ ಕೂಡ ಕುಮಾರಸ್ವಾಮಿಯವ್ರಿಗಿದೆ, ಆ ಅವಕಾಶವೂ ಇದೆ. ಈ ರೀತಿ ಈ ಸಂದರ್ಭವನ್ನು, ಈ ಅನುಕೂಲವನ್ನು ಬಳಸಿಕೊಂಡು ಕುಮಾರಸ್ವಾಮಿಯವರು ಜನಪರ ಕೆಲಸವನ್ನು ಮಾಡಿ ನಾಯಕತ್ವವನ್ನು ಗಟ್ಟಿಗೊಳಿಸ್ಕೊಂಡು ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡು ತಮ್ಮ ಪಕ್ಷವನ್ನು ಎಲ್ಲರಿಗೆ ಸೇರಿದ ಪಕ್ಷವಾಗಿ ಉಳಿಸ್ಕೊಂಡ್ರೆ ಆಗ ಈ ಚುನಾವಣೆಯ ಫಲಿತಾಂಶದಿಂದ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಾಭ ಯಾರಿಗಾರು ಆಗಿದೆ ಅಂತ ಹೇಳಿದ್ರೆ ಕುಮಾರಸ್ವಾಮಿಯವ್ರಿಗೆ ಅಂತ ಹೇಳ್ಬೋದು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಚುನಾವಣೆಯ ಫಲಿತಾಂಶದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಾಭ ಆಗಿರೋದು ನಿಸ್ಸಂಶಯವಾಗಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವ್ರಿಗೆ. ಇದರಲ್ಲಿ ಯಾವುದು ಎರಡನೇ ಪ್ರಶ್ನೆನೇ ಇಲ್ಲ. ಇನ್ನು ಈ ಚುನಾವಣೆ ಫಲಿತಾಂಶದಲ್ಲಿ ಅತಿ ಹೆಚ್ಚು ನಷ್ಟ ಯಾರಿಗಾಗಿದೆ ಅಂತ ನೋಡೋದಾದರೆ ಒಂದು ಮಟ್ಟಿನ ನಷ್ಟ ಸಿದ್ದರಾಮಯ್ಯನವ್ರಿಗಾಗಿದೆ. ಅವರ ಸ್ವಕ್ಷೇತ್ರ ಮೈಸೂರು ಏನಿದೆ, ಅವರ ಸ್ವಂತ ಜಿಲ್ಲೆ ಮೈಸೂರಿನಲ್ಲಿ ಅವರು ಪಾರ್ಟಿಯನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಆಗಿಲ್ಲ. ಅದು ಸಿದ್ದರಾಮಯ್ಯನವ್ರಿಗಾದಂಥ, ಅವರ ಜನಪ್ರಿಯತೆಗೆ ಆದಂಥ, ಅವರ ನಾಯಕತ್ವಕ್ಕೆ ಆದಂಥ ಒಂದು ಮಟ್ಟದ ನಷ್ಟ ಅಂತಲೇ ಹೇಳ್ಬೋದು. ಅದೇ ರೀತಿ ಸಿದ್ದರಾಮಯ್ಯನವರು ಅಹಿಂದ ಸಮುದಾಯದ ನಾಯಕರು ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಅಹಿಂದ ಸಮುದಾಯದ ಮತಗಳನ್ನು ಅವರ ಜನಪ್ರಿಯತೆಯ ಮಟ್ಟಕ್ಕೆ ಆ ಮತಗಳನ್ನ ತಗೊಳಕ್ಕಾಗಿಲ್ಲ ಅನ್ನೋದು ಈ ಫಲಿತಾಂಶ ತೋರಿಸ್ತಾ ಇದೆ. ಈ ಒಂದು ಹಿನ್ನೆಲೆ ಒಳಗಡೆನೂ ಸಿದ್ದರಾಮಯ್ಯನವ್ರಿಗೆ ಒಂದು ಮಟ್ಟಕ್ಕೆ ನಷ್ಟ ಆಗಿದೆ ಅಂತ ಹೇಳ್ಬೋದು. ಆದರೆ ಸಿದ್ದರಾಮಯ್ಯನವ್ರಿಗಿಂತ ನಿಜಕ್ಕೂ ಈ ಚುನಾವಣೆಯ ಫಲಿತಾಂಶದಲ್ಲಿ ಅತಿ ಹೆಚ್ಚು ನಷ್ಟ ಆಗಿರೋದು ಯಾರಿಗೆ ಅಂತಂದರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ರವ್ರಿಗೆ.
ಎರಡು ನೆಲೆಯಲ್ಲಿ ಅವ್ರಿಗೆ ಅತಿ ದೊಡ್ಡ ನಷ್ಟ ಆಗಿದೆ. ಒಂದು, ಅವರ ತಮ್ಮ ಡಿ ಕೆ ಸುರೇಶ್ರವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸೋತಿದ್ದು. ಡಿ ಕೆ ಸುರೇಶ್ರವರು ಒಬ್ಬ ಎಂ ಪಿಯಾಗಿ ನಿಜಕ್ಕೂ ಚಟುವಟಿಕೆಯಿಂದ ಕೂಡಿದಂಥ ಕ್ಷೇತ್ರದ ಕೆಲಸಗಳನ್ನ ಹೀಗೆ ಮಾಡಬೇಕು ಅಂತ ಮಾದರಿಯಾಗಿ ಮಾಡಿದಂಥ ಸಂಸದ ಆಗಿದ್ದರು. ಅದೇ ರೀತಿ ರಾಜ್ಯದ ಪ್ರತಿನಿಧಿಯಾಗಿ ಲೋಕಸಭೆಯಲ್ಲಿ ಅವರು ರಾಜ್ಯಕ್ಕಾಗಿರ್ತಕ್ಕಂಥ ತೆರಿಗೆ ನಷ್ಟದ ವಿಷಯದಲ್ಲಿ ನಿಜಕ್ಕೂ ಒಂದು ಜವಾಬ್ದಾರಿಯಿಂದ ಅತಿದೊಡ್ಡ ಪ್ರಶ್ನೆಯನ್ನು ಎತ್ತಿ ಅದು ಒಂದು ಚಳುವಳಿಯ ರೂಪವನ್ನೇ ಪಡ್ಕೊಳ್ಳೋಕ್ಕೆ ಮೂಲಭೂತವಾಗಿ ಕಾರಣ ಆದರೂ ನಿಜ. ಆದರೆ ಈ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ರವರಿಗೆ ಇದ್ದಂಥ ಒಳ್ಳೆಯ ಹೆಸರಿನ ಅಲೆಯಲ್ಲಿ ಡಿ ಕೆ ಸುರೇಶ್ ಸೋತು ಹೋದರು. ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಿರ್ತಕ್ಕಂಥ ಒಂದು ರೀತಿಯ ನಷ್ಟ. ಅದಕ್ಕಿಂತ ಹೆಚ್ಚಿನ ನಷ್ಟ ಏನಾಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂತಂದರೆ, ನೀವು ಗಮನಿಸಬಹುದು ಈ ಚುನಾವಣೆಯಲ್ಲಿ ಸೌತ್ ಕರ್ನಾಟಕದಲ್ಲಿ ಏನು ಫಸ್ಟ್ ಫೇಸ್ನಲ್ಲಿ ಎಲೆಕ್ಷನ್ ನಡೀತು, ಈ ಫಸ್ಟ್ ಫೇಸ್ನಲ್ಲಿ ಎಲೆಕ್ಷನ್ ನಡೆದಂಥ 14 ಕ್ಷೇತ್ರಗಳಲ್ಲಿ ಕನಿಷ್ಠ 10 ಲೋಕಸಭಾ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಸಮುದಾಯದ ಮತದಾರರು ನಿರ್ಣಾಯಕ ಮತದಾರರಾಗಿದ್ದಾರೆ. ಈ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ಗೆ ಬಹುತೇಕ ವೋಟ್ ಹಾಕಿಲ್ಲ, ಬಹುತೇಕವಾಗಿ BJP JDSಗೆ ಒಕ್ಕಲಿಗ ಸಮುದಾಯ ವೋಟ್ ಹಾಕಿದೆ. ಇಲ್ಲಿ ಒಂದು ಗಮನಿಸಬೇಕಾಗಿರೋ ಅಂಶ ಏನು ಅಂತಂದರೆ, ಡಿ ಕೆ ಶಿವಕುಮಾರ್ರವರು ನಾಳೆ ದಿನ ಮುಖ್ಯಮಂತ್ರಿ ಆಗ್ತಾ ಇರತಕ್ಕಂಥ ವ್ಯಕ್ತಿ, ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಬಹುತೇಕ ಖಚಿತ ಆಗಿರತಕ್ಕಂಥ ವಿಷಯ. ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಗೊತ್ತಿದ್ದಂಥ ಸನ್ನಿವೇಶದಲ್ಲೂ ಕೂಡ, ಮತ್ತು ಒಕ್ಕಲಿಗ ಸಮುದಾಯದ ಅತ್ಯಂತ ಪ್ರಮುಖ ರಾಜಕಾರಣಿಯಾಗಿದ್ದರೂ ಕೂಡ ಒಕ್ಕಲಿಗ ಸಮುದಾಯ ಅವರಿಗೆ ವೋಟ್ ಹಾಕಿಲ್ಲ ಅನ್ನೋದು, ಅಥವಾ ಒಕ್ಕಲಿಗ ಸಮುದಾಯ ಅವರ ಹಿಂದೆ ನಿಂತಿಲ್ಲ ಅನ್ನೋದು ಈ ಚುನಾವಣೆಯಲ್ಲಿ ವೋಟ್ ಹಾಕದೇ ಇರೋದರಿಂದ ಏನು ಕಾಣಿಸಿದೆ, ಇದು ಡಿ ಕೆ ಶಿವಕುಮಾರ್ರವ್ರಿಗೆ ಆಗಿರ್ತಕ್ಕಂಥ ಅತಿದೊಡ್ಡ ನಷ್ಟ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಯಾರೇ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗುವಾಗ ಎಲ್ಲ ಸಮುದಾಯಗಳನ್ನು ಪ್ರತಿನಿಧಿಸಬೇಕು, ಎಲ್ಲ ಸಮುದಾಯಗಳ ಬೆಂಬಲವೂ ಇರಬೇಕು ಇರುತ್ತೆ, ಅದರಲ್ಲಿ ತಮ್ಮದೇ ಸಮುದಾಯದ ಬೆಂಬಲ ಒಂದು ಮಟ್ಟಿಗೆ ಜಾಸ್ತಿನೇ ಇರುತ್ತೆ, ಅದು ಸಹಜ ಅದು. ಆದರೆ ಇಲ್ಲಿ ಈ ಲೋಕಸಭಾ ಚುನಾವಣೆ ನಡೆದಾಗ ನಾಳೆ ದಿನ ಮುಖ್ಯಮಂತ್ರಿ ಆಗ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರ ಕಾರಣಕ್ಕೆ ಬೆಂಬಲಕ್ಕೆ ನಿಲ್ಲಬೇಕಾಗಿತ್ತು, ಅದು ಮಿಸ್ ಆಗಿದೆ, ಬೆಂಬಲಕ್ಕೆ ನಿಂತಿಲ್ಲ, ಮತ ಹಾಕಿಲ್ಲ. ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗಿರ್ತಕ್ಕಂಥ ದೊಡ್ಡ ನಷ್ಟ ಅಂತ ಹೇಳ್ಬೋದು. ಈ ಎರಡನ್ನು ಇಟ್ಟು ನೋಡಿದಾಗ, ಅವರ ಸಹೋದರ ಸೋತಿರೋದು ಮತ್ತು ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಗೊತ್ತಿದ್ದು ಬೆಂಬಲಕ್ಕೆ ನಿಲ್ಲದೇ ಇರೋದು, ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಚುನಾವಣೆಯ ಫಲಿತಾಂಶ ದೃಷ್ಟಿಯಿಂದ ಆದಂಥ ಅತಿದೊಡ್ಡ ನಷ್ಟ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಸ್ನೇಹಿತರೆ, ಲೋಕಸಭಾ ಚುನಾವಣೆ ರಿಸಲ್ಟ್ ಏನು ಬಂದಿದೆ, ಅದರ ಹಿನ್ನೆಲೆ ಒಳಗಡೆ ಕರ್ನಾಟಕದಲ್ಲಿ ಲೋಕಸಭಾ ರಿಸಲ್ಟ್ ಏನು ಬಂತು, ಕಾಂಗ್ರೆಸ್ಗೆ 9, BJPಗೆ 17, JDSಗೆ 2, ಈ ಹಿನ್ನೆಲೆ ಒಳಗಡೆ ಕರ್ನಾಟಕದಲ್ಲಿ ಯಾರಿಗೆ ಅತಿದೊಡ್ಡ ಲಾಭ, ಯಾರಿಗೆ ಅತಿದೊಡ್ಡ ನಷ್ಟ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥ, ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಿದ್ವಿ. ನೀವೂ ಕೂಡ ನಿಮ್ಮ ಅನಿಸಿಕೆಗಳನ್ನ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.